ಮಾಡ್ತೀವಿ. ಎಷ್ಟು ವಯಸ್ಸಾಗಿದೆ ಯಾವುದೇ ರೀತಿ ಸಮಸ್ಯೆ ಆಯ್ ಇಲ್ಲ ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿ ಹೋಗಿ ಫಾಲೋ ಫಾರ್ಮ್ಸಿಗೆ ಹೋಗಿದ್ದಾರೆ. ಶನಿವಾರ ಡ್ಯೂಟಿಗೆ ಹೋಗಿದ್ದಾರೆ. ಆದ್ರೆ ಶನಿವಾರ ಡ್ಯೂಟಿಗೆ ಹೋಗಕ್ಕಿಂತ ಮೊದಲನೇ ಇವರು ಅವ್ರನ್ನ ಡ್ರಾಪ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ಡ್ಯೂಟಿಗೆ ಹೋಗಿಲ್ಲ. ಡ್ಯೂಟಿಯಲ್ಲಿ ಅಟೆಂಡೆನ್ಸ್ ಅಲ್ಲಿ ಹೋಗಿಲ್ಲ ಹಾಕಿಲ್ಲ ಅಲ್ಲ ಹೋಗಿದ್ರೆ ಸಿ ಸಿ ಟಿ ವಿ ಒಳಗೆ ಅದು ಬಂದ ಇರ್ತಿತ್ತು. ಅಲ್ಲೇ ಹೋಗಿಲ್ಲ. ಗಾಡಿ ಅವನು ಸ್ಕೂಟರ್ ತಗೊಂಡು ಹೋಗ್ತಿದ್ದ. ಅದು ಕೂಡ ಅದು ಒಂದು 200-300 meters ದೂರದಲ್ಲಿ ಗಾಡಿ ನಿಂತಿದ್ವಿ. ನಿಲ್ಸಿದ ಅವನು ವರ್ಕ್ ಮಾಡ್ತಾ ಜಾಗ ಅಲ್ಲಿಂದಾನೆ ತಗೊಂಡು ಹೋಗಿರ್ಬೋದು ಸರ್. ಅಲ್ಲಿಂದಾನೆ ಡ್ಯೂಟಿಗೆ ಹೋಗಿನ ಮೊದಲನೇ ಇದು ಮಾಡಿದಾಗ ಅನಿಸುತ್ತೆ. ಹೆಚ್ಚಿನದಾಗಿ ಅವಳು ಚಿಂತೆ ಆಗ್ತಾ ಅವಳು ಹೆಂಗೆ ಭವಿಷ್ಯ ರೂಪಿಸ್ಕೊಡ್ಬೇಕು ಅಂತ. ಎಂದು ಯಾರ ಜೊತೆ ಜಗಳಾಡೋದನ್ನೆಲ್ಲ ಮಾಡಿದ್ರೆ ಎಲ್ಲ ಹೇಳಿದ್ರು. ಎಲ್ಲರೂ ಅವನ ಬಗ್ಗೆ ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ರು. ಒಳ್ಳೆ ಕಾರ್ಯಕರ್ತ ಅಂತೇಳಿ ಸಂಘಟನೆ ಕೇಳಿ ಅದ ಹೇಳಿದ್ರು. ರಿಟೈರ್ಡ್ ರೇಣಕಸ್ವಾಮಿ ಅವರ ಕೊಲೆ ಆಗಿದೆ ಅಂತೇಳಿ ಮೊನ್ನೆ ನಾನು ದೆಹಲಿಯಲ್ಲಿದ್ದಾಗನೇ ಸುದ್ದಿ ಕೇಳಿದೆ. ಭಾಳ ನೋವಾಯಿತು, ಆಘಾತ ಆಯಿತು. ಸಮಾಜದಲ್ಲಿ ಇಂಥ ಅಹಿತಕರ ಘಟನೆಗಳು ನಡೀಬಾರ್ದು. ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು. ಸರ್ಕಾರ ಇಂಥ ಘಟನೆಗಳು ನಡೆದಾಗ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಯಾರೇ ತಪ್ಪು ಮಾಡಿದರೂ ಕೂಡ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ವಾರಗಟ್ಟಲೆ ಅವ್ರನ್ನ ಒಯ್ದು ಇಟ್ಕೊಂಡು ಚಿತ್ರಹಿಂಸೆ ಕೊಟ್ಟು ಕೊಲೆ ಆಗಿದೆ ಅಂಥೇಳಿ ಕೆಲವರಿಂದ ಮಾಧ್ಯಮಗಳ ಮೂಲಕ ನೋಡಿದೆ. ನೋಡಿದಾಗ ಮನಸ್ಸಿಗೆ ಆಘಾತ ಆಯಿತು. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇಂಥ ಘಟನೆಗಳು ಪದೇ ಪದೇ ನಡೀತಾ ಇದ್ದಾವೆ. ಹುಬ್ಬಳ್ಳಿಯಲ್ಲಿ, ಚಿತ್ರದುರ್ಗದಲ್ಲಿ, ಇನ್ನೂ ಅನೇಕ ಕಡೆ ಇಂಥ ಘಟನೆಗಳು ನಡೀತಾ ಇದ್ದಾವೆ. ಸರ್ಕಾರ ಮತ್ತು ಕಾನೂನಿನ ಭಯ ಇಲ್ಲದಂತಾಗಿದೆ. ಅದಕ್ಕಾಗಿ ಸರ್ಕಾರ ಇಂಥ ಪ್ರಕರಣಗಳನ್ನು ವಿಶೇಷವಾಗಿ ತನಿಖೆ ಮಾಡಿಸಿ ಯಾರೇ ತಪ್ಪಿಸ್ತಿರಲಿ, ಅವ್ರು ಎಷ್ಟೇ ದೊಡ್ಡವರಿರಲಿ, ಎಷ್ಟೇ ಶ್ರೀಮಂತರಿರಲಿ, ಅಂಥವ್ರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸೋದ್ರ ಮೂಲಕ ಸಮಾಜಕ್ಕೆ ಸಂದೇಶ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ. ದರ್ಶನ್ ಅವರು ಈ ಒಂದು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದೆ. ದರ್ಶನ್ ಅವರೇ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿದೆ. ಯಾರೇ ಇರಲಿ, ನಾನು ಹೇಳೋದೇನು, ತನಿಖೆಯಿಂದ ಸತ್ಯ ಹೊರಗೆ ಬರಬೇಕು. ಯಾರು ಮಾಡಿದರು, ಯಾವ ಕಾರಣಕ್ಕೆ ಮಾಡಿದರು, ಅಕಸ್ಮಾತಾಗಿ ಯಾರಿಗಾದರೂ ರೇಣಕಸ್ವಾಮಿಯಿಂದ ನೋವಾಗಿದ್ದರೆ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು, ಪೊಲೀಸರಿಗೆ ಹೇಳ್ಬೋದಾಗಿತ್ತು. ಆದರೆ ಅವರ ಕೊಲೆ ಮಾಡಿರ್ತಕ್ಕಂಥದ್ದು ಯಾರೂ ಕೂಡ ಸಹಿಸಿಕೊಳ್ಳುವಂಥದ್ದಲ್ಲ, ಒಪ್ಪುವಂಥದ್ದಲ್ಲ. ಅದಕ್ಕೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸರ್ಕಾರ ಇದನ್ನು ಗಂಭೀರವಾಗಿ ಪಡೆದಿದೆ. ಕೆಲಸ ಕೊಡಬೇಕು. ಯಾಕಂದರೆ ಪಾಪ ದುಡಿಯುವವರು ತೀರಿ ಹೋದಾಗ ವಿಧವಾ ಹೆಣ್ಣುಮಕ್ಕಳು, ವಯಸ್ಸಾದಂಥ ತಂದೆ ತಾಯಿಗಳು,
ನೋಡಿಕೊಳ್ಳೋರು ಯಾರೂ ಇರೋದಿಲ್ಲ. ಅದಕ್ಕಾಗಿ ಅವರು ಮೃತರ ಪತ್ನಿಗೆ ಒಂದು ಕೆಲಸ ಕೊಟ್ಟು ಕಾಪಾಡ್ತಕ್ಕಂಥ ಕೆಲಸ ಮಾಡಿದ್ರು. ಸರ್ಕಾರಕ್ಕೆ ಅದು ದೊಡ್ಡದಲ್ಲ, ಯಾಕಂದ್ರೆ ನಮ್ಮಲ್ಲಿ ಇಲ್ಲೇ ಲೋಕಲ್ಲೇ ಕೊಡುವಂಥ ಬೇಕಾದಷ್ಟು ಅವಕಾಶಗಳು ಇರ್ತವೆ. ಇವತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಕೊಡಲಿಕ್ಕೆ ಅವಕಾಶ, ಮತ್ತು ಇನ್ನೂ ಆಸ್ಪತ್ರೆಗಳಲ್ಲಿ ಕೊಡಲಿಕ್ಕೆ ಅವಕಾಶ ಅಂತ ಎಲ್ಲಾದರೂ ಒಂದು ಕಡೆ ಅವ್ರ ಕುಟುಂಬಕ್ಕೆ ಜೀವನ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.